13 ने राष्ट्रीय कन्नड संस्कृति सम्मेलन अर्थपूर्ण सुंदर समारंभद सभा वेदिकेयल्लि उपस्थितरिद्दु सम्मेलन अध्यक्ष स्थान वहिसिद नम्मेल्ल गौरवितरु नमगे हिरियरु नमगेल्ल मार्गदर्शकरागिरुवंत नाडोज डॉक्टर महेश जोशीरवरे वेदिके मेले उपस्थित नम गौरवितरु आत्मीयरु नम हिरिय नायकरागिरुवंत माजी शासक सन्मान्य मुख्यमंत्री चंद्ररवरे डॉक्टर मुख्यमंत्री चंद्ररवरे कार्यक्रम गण्य अतिथिरागिरुवंत नम डॉक्टर सतीश उस्मानी रवरे इनित नम वेदिके मेले उपस्थित हिरिय किरिय नायकरगळे संविधान आरिफ रवरे विजी पाल रवरे मुंदिरुव गौरवंत कन्नड अभिमानिगळे कलाभिमानिगळे कार्यक्रम के नेरवागि परोक्षवागि हितैषिगळे ननगे अत्यंत संतोषवागुत्तिदे 13ने राष्ट्रीय कन्नड संस्कृति सम्मेलन इवत्तु मंगळूरिनल्लि इवत्तु नडेयता इदे बहुश इवत्तु मंगळूरिनल्लि नडेयुवंत प्रप्रथम कार्यक्रम कूड इदु कोने कार्यक्रम अंतू खंडितवागियू अल्ल ಯಾವೊಂದು ಪ್ರಥಮವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿನವರಿಗೆ ಇದು ದೊಡ್ಡೊಂದು ಪ್ರೇರಣೆ ಶಕ್ತಿಯಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಸಂಭ್ರಮವಾಗಿ ಇನ್ನಷ್ಟು ಉತ್ತೇಜವಾಗಿ ಬಹುಶಃ ಇಲ್ಲಿ ಎಲ್ಲ ಸಂಸ್ಕೃತಿ ತಂಡದವರಿಗೆ ಕೂಡ ಕಡ್ಡಮ ಅಭಿಮಾನಿಗಳು ಮತ್ತು ಸಂಘ ಸಂಘಟನೆಗಳಿಗೆ ದೊಡ್ಡೊಂದು ಪ್ರೇರದರ್ಶನೆ ಮತ್ತು ಪ್ರೇರಕ ಮತ್ತು ಒಂದು ದೊಡ್ಡ ಮಾರ್ಗದರ್ಶನದ ಒಂದು ಕಾರ್ಯಕ್ರಮ ಹೇಳಿಕೆ ನಾನು ಇವತ್ತು ಬಯಸುವಂತದ್ದು ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ನಮ್ಮ ಪ್ರಪ್ರಥಮವಾಗಿ ಎಲ್ಲ ನಮ್ಮ ಸನ್ಮಿತರಿಗೂ ಸಹಕಾರ ಕೊಟ್ಟ ಪ್ರತಿಯೊಂದು ಇಲಾಖೆಯವರಿಗೂ ನನ್ನ ಅಭಿನಂದನೆ ನಾನು ಸಲ್ಲಿಸಿಕೊಂಡು ಬಹುಶಃ ಸಮ್ಮೇಳನ ಅಧ್ಯಕ್ಷ ಅಂತ ಡಾಕ್ಟರ್ ಮಹೇಶ್ ಜೋಶಿ ಅವರು ಮುಖ್ಯಮಂತ್ರಿ ಚಂದ್ರ ಅವರು ಇವತ್ತೆಲ್ಲ ನಮ್ಮ ಹಿರಿಯ ಕಿರಿಯರಿದ್ದಾರ ಅವರ ಸ್ಪಷ್ಟವಾಗಿ ಇವತ್ತು ನಮಗೆ ಈ ಇಂಥ ಕಾರ್ಯಕ್ರಮಕ್ಕೆ ಆಗಿ ಇವತ್ತು ಅತ್ಯಗತ್ಯ ಸಂಸ್ಕೃತಿ ಮತ್ತು ಪರಂಪರೆ ಇವತ್ತು ನಮ್ಮ ಉಳಿಸಬೇಕಾದರೆ ಯುವ ಜನಾಂಗಕ್ಕೆ ಈ ರೀತಿ ಹಲವು ಕಾರ್ಯಕ್ರಮಗಳು ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ನಾನು ಯಾವಾಗಲೂ ಮಾತ್ರ ಹೇಳ್ತಾ ಇದ್ದೆ ಕನ್ನಡ ಎಂದು ಬರೆಯ ಒಂದು ಭಾಷೆ ಮಾತ್ರ ಅಲ್ಲ ಕನ್ನಡ ಒಂದು ಬರೆಯ ಒಂದು ಭಾಷೆಗೆ ಮಾತ್ರ ಯಾಕಂದ್ರೆ ಅವಲ್ಲೇ ನೋಡ್ತಿದ್ದೇವೆ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಸಮಸ್ಯೆ ಸೊ ಕನ್ನಡ ಒಂದು ಭಾಷೆಗೆ ಮಾತ್ರ ಸೀಮಿತಗೊಳಿಸುವ ವಿಚಾರ ಅಂತ ಆಗಬಹುದು ಕನ್ನಡ ಎಂದರೆ ನಮ್ಮ ಆಚಾರ ನಮ್ಮ ವಿಚಾರಗಳು ನಮ್ಮ ಸಂಸ್ಕೃತಿ ನಮ್ಮ ಊಟ ವಿಚಾರ ಸಂಬಂಧದಲ್ಲಿ ನಮ್ಮ ತೋಡಿನ ಬಟ್ಟೆ ಇದೆಲ್ಲವೂ ಕೂಡ ಕನ್ನಡಕ್ಕೆ ಒಂದು ಕನೆಕ್ಷನ್ ಆಗಿರುವಂಥ ಒಂದು ವ್ಯವಸ್ಥೆ ಸೊ ಕನ್ನಡ ಅಂತ ಹೇಳಿದರೆ ಒಂದು ಲ್ಯಾಂಗ್ವೇಜಿಗೆ ಸೀಮಿತವಾಗದೆ ಇಲ್ಲಿ ಸಂಪೂರ್ಣವಾಗಿ ಆ ಒಂದು ಎಲ್ಲ ವಿಚಾರ ಸೇರಿಕೊಂಡಂತಹ ಆ ಒಂದು ಸಂಸ್ಕೃತಿ ಉಳ್ಳಪಡೋ ಸಮಾಜದಲ್ಲಿರುವಂಥ ಸಂಸ್ಕೃತಿ ಏನಿದೆ ಅದನ್ನು ಬಿಂಬಿಸುವಂಥ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಸೊ ಕನ್ನಡ ಸಂಸ್ಕೃತಿ ಏನಿದೆ ಕನ್ನಡ ಪಾರಂಪರೆ ಮತ್ತು ಇವತ್ತು ಏನಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಆಗಿದೆ ಬಹುಶಃ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಹಲವಾರು ಇವತ್ತು ಕಲಾಭಿಮಾನಿಗಳು ಕನ್ನಡಕ್ಕೆ ಬೇಕಾಗಿ ಅಲ್ಲಿ ದುಡಿಯುವಂಥ ವಿವಿಧ ವ್ಯಕ್ತಿಗಳು ಬಹುಶಃ ನಮ್ಮ ಸಮಾಜ ಇವತ್ತು ನಮ್ಮ ಮುಂದಿದ್ದಾರೆ ಅವ್ರು ಗುರುತಿಸಿಕೊಂಡು ಅವ್ರಿಗೆ ಸಂಪೂರ್ಣವಾದ ಸಹಕರಿಸಿಕೊಂಡು ಜವಾಬ್ದಾರಿ ನಮ್ಮೆಲ್ಲದ ಸಂದರ್ಭದಲ್ಲಿ ನಾವು ಕೂಡ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ನಾವು ಕೂಡ ಕೇಳಿಕೊಳ್ತೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ವೇದಿಕ ಗಣ್ಯಾತಿಗಣ್ಯ ಅತಿಥಿ ನಮ್ಮ ವಿಶ್ವ ಶುಭಾಶಯನ ಸಲ್ಲಿಸಿ ಇವ ಜನರಿಗೆ ನಿಮ್ಮೆಲ್ಲ ಮಾರ್ಗದರ್ಶನ ಅತ್ಯಗತ್ಯವಾಗಿ ಬೇಕಾಗಿದೆ ಅಂತ ಕೇಳಿಕೊಂಡು ನನ್ನೆರಡು ಮಾತು ನಿಂತೇನೆ ಜೈ ಹಿಂದ್ ಜೈ ಕರ್ನಾಟಕ